ಕಾಂಗ್ರೆಸ್ ಇದೆಯಲ್ಲ ಅಧಿಕಾರಕ್ಕೇರಿ ಒಂದು ವರ್ಷ ಕಳೀತಷ್ಟೇ ಅಷ್ಟಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಒಂದಿಲ್ಲ ಒಂದು ಹಗರಣಗಳ ಆರೋಪ ಕೇಳಿ ಬರ್ತಾ ಇದೆ ಒಂದು ಕಡೆ ಜನರಿಗೆ ಬೆಲೆ ಏರಿಕೆ ಶಾಕ್ ಜೊತೆಗೆ ಹಲವು ಮ್ಯಾರಥಾನ್ ಹಗರಣದ ಸುಳಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತಗ್ಲಾಕೊಂಡಿದೆ ವಾಲ್ಮೀಕಿ ಕೇಸು ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಮೂಡಾ ಹಗರಣಗಳು ಈಗ ಬಿ ಜೆ ಪಿಗೆ ಅಸ್ತರ ಸಿಕ್ಕಂತಾಗಿದೆ ವಾಲ್ಮೀಕಿ ಹಗರಣ ಮತ್ತು ಮುಡಾ ಹಗರಣವನ್ನು ಖಂಡಿಸಿ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಎಂಎಲ್ಸಿ ಎಲ್ ಸಿ ಸಿ ಟಿ ರವಿ ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಪ್ರಮುಖ ನಾಯಕರು ಪ್ರತಿಭಟನೆ ನಡೆಸಿದರು ಅಲ್ಲದೆ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದರು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಪಟ್ಟಾಗ ಮಾರ್ಗ ಮಧ್ಯೆಯೇ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರಣಗಳ ಉರುಳು ಸುತ್ತಕೊಂಡಿದೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿಯೇ ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಸಿಎಂ ಕುಟುಂಬದ ಹೆಸರು ಇದರಲ್ಲಿ ತಳಕು ಹಾಕೊಂಡಿದೆ ಮೂಡ ಹಗರಣದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರಿಗೆ ಗೊತ್ತಿದ್ದೇ ಮೂಡ ಹಗರಣ ನಡೆದಿದೆ ಸಚಿವ ಬೈರತ್ತಿ ಸುರೇಶ್ ಕಡತ ಬೆಂಗಳೂರಿಗೆ ತಂದಿದ್ದಾರೆ ಅಂಥೇಳಿ ವಿಜೇಂದ್ರ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇನ್ನು ಆರ್ ಅಶೋಕ್ ಕೂಡ ಇದೇ ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದು ಜಾಗ ಅಲರ್ಟ್ ಆಗೋದಕ್ಕೆ ವರ್ಷಾನುಗಟ್ಟಲೆ ಕಾಯಬೇಕು ಆದರೆ ಇಲ್ಲಿ ಟಕಾಟಕ್ ಅಂತ ಹೇಳಿ ಅಲರ್ಟ್ ಆಗಿದೆ ಪ್ರಕರಣ ಸಿ ಬಿ ಐಗೆ ಕೊಡಿ ಅಂತ ಹೇಳಿದ್ದಾರೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಪಾಲುದಾರ ಅಂತ ಹೇಳಿ ಸಿ ಟಿ ರವಿ ಹೇಳಿದ್ದಾರೆ ಯಾಕೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಲ್ಲ ಇವ್ರ ಬುಡಕ್ಕೆ ಬರುತ್ತೆ ಸಚಿವರ ಬುಡಕ್ಕೂ ಬರುತ್ತೆ ಮುಖ್ಯಮಂತ್ರಿಗಳ ಬುಡಕ್ಕೂ ಬರ್ತದೆ ಅಷ್ಟು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಹಾಗಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಇದರಲ್ಲಿ ಯಾವುದೋ ಪ್ರ ಮುಲಾಜಿರ್ತಕ್ಕಂಥ ಪ್ರಶ್ನೆ ಇಲ್ಲ ಸಿ ಬಿ ಐ ತನಿಖೆ ಆಗಬೇಕು ಇದು ಮುಖ್ಯಮಂತ್ರಿಗಳ ಬುಡಕ್ಕೂ ಬರ್ತದೆ ಸಚಿವರು ಬುಡಕ್ಕೂ ಬರ್ತದೆ ದಿನದಿಂದ ದಿನಕ್ಕೆ ಇವತ್ತು ಹಗರಣಗಳು ಬೆಳಕಿಗೆ ಬರ್ತಾ ಇದೆ ಏನಿವತ್ತು ಮುಖ್ಯಮಂತ್ರಿಗಳ ಮುಖವಾಡ ಕೂಡ ಕಳಿಸಿ ಬಿದ್ದಿದೆ ಮುಖ್ಯಮಂತ್ರಿಗಳು ಸಹ ಒಬ್ಬ ಮಂತ್ರಿ ರಾಜ ಎನ್ಕ್ವೈರಿ ಮಾಡಬೇಕಾಯ್ತಲ್ಲ ಯಾಕೆ ಎನ್ಕ್ವೈರಿ ಮಾಡಿಲ್ಲ ಇದುವರೆಗೂ ಅವ್ರಿಗೆ ಯಾಕೆ ನೋಟಿಸ್ ಸರ್ವ್ ಮಾಡಿಲ್ಲ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಸಿದ್ದರಾಮಯ್ಯವ್ರ ಫೈನಾನ್ಸ್ ಅಲ್ಲ ಈ ಟ್ರಾನ್ಸ್ಫರ್ ಆಯ್ತಲ್ಲ ಟಕಾ ಟಕ್ ಅಂತ ಹೇಳಿಬಿಟ್ಟು ಟ್ರಾನ್ಸ್ಫರ್ ಆಯ್ತಲ್ಲ ಹೈದ್ರಾಬಾದನ್ನ ಜುಬ್ಲಿ ಹಿಲ್ಸ್ ಬ್ಯಾಂಕ್ ಖಾತೆಗೆ ಆ ಬ್ಯಾಂಕ್ ಖಾತೆ ಪರ್ಮಿಷನ್ ಯಾರು ಕೊಟ್ಟರು ಅಲ್ಲಿ ಅಕೌಂಟ್ಗಳು ಹೊಸ ಅಕೌಂಟ್ ಮಾಡೋಕ್ಕೆ ರೆಸೊಲ್ಯೂಷನ್ ಆಗಿದೆ ಬೋರ್ಡ್ ಮೀಟಿಂಗಲ್ಲಿ ಮೂಡ ಆಗಿರಣ ಅಂದ್ರೆ ಪಾಲ್ದಾರರು ಮಾನ್ಯ ಮುಖ್ಯಮಂತ್ರಿಗಳ ಈಸ್ ಎ ಪಾರ್ಟ್ನರ್ ಇನ್ ದಟ್ ಸ್ಕ್ಯಾಮ್ ಅಲ್ಲ ನಾನು ನಾನು ಹೇಳೋದು ನಾನು ಹೇಳೋದು ನಿಯಮ ಮೀರಿ ಸಮಾನಾಂತರ ಬಡಾವಣೆ ಅಂತ ಇರೋದು ಆ ಯಾವಾಗ ಹಿಂದಿನ ಎಲ್ಲ ರೆಸ್ಟ್ರಾಸ್ಪೆಕ್ಟಿವ್ ಆಗಿ ಇದ್ದಿದ್ದಕ್ಕೆಲ್ಲ ಕೊಡಬೇಕು ಅಂತ ಬಿಜೆಪಿ ಕಾಲದಲ್ಲಿ ಕಾಯ್ದೆ ಆಗಿರ್ಲಿಲ್ಲ ಮುಂದೆ ಹಂಚಿಕೆ ಆಗುವಂತದಕ್ಕೆ ಮಾತ್ರ ಅಂತ ಇದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬೃಹತ್ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಾ ಇದೆ ಹನಿ ಟ್ರ್ಯಾಪ್ ಬಳಿಕ ಇದೀಗ ಟಾರ್ಚರ್ ಆರೋಪ ಕೇಳಿ ಬರ್ತಾ ಇದೆ ಆತ್ಮಹತ್ಯೆಗೆ ಶರಣಾದ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ನ ಗೋವಾಗೆ ಕರ್ಕೊಂಡೋಗಿ ಚಿತ್ರ ಹಿಂಸೆ ಕೊಡಲಾಗಿತ್ತು ಅಂತ ಹೇಳಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಅಧಿಕಾರಿ ಆತ್ಮಹತ್ಯೆಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಸಿ ಬಿ ಐ ತನಿಖೆಗೆ ನೀಡಿದರೆ ಎಲ್ಲರೂ ಜೈಲಿಗೆ ಹೋಗ್ತಾರೆ ಎಂದಿದ್ದಾರೆ ಮಾಜಿ ಸಚಿವ ಅಶ್ವತ್ ನಾರಾಯಣ ಅವರು ಮಾತನಾಡಿ ಸಿದ್ದರಾಮಯ್ಯವರ ಪಾಪದ ಕೊಡ ತುಂಬಿದೆ ಇನ್ನು ಸಿದ್ದರಾಮಯ್ಯ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂದಿದ್ದಾರೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಡವರಿಗೆ ಸೇರಬೇಕಾಯಿದ್ದ ಹಣವನ್ನು ಲೂಟಿ ಹೊಡೆದು ಲ್ಯಾಂಬರ್ಗಿ ಕಾರು ಮನೆ ಕಾಂಗ್ರೆಸ್ ಪಾರ್ಟಿಗೆ ಎಲೆಕ್ಷನ್ ಫಂಡು ಎಲೆಕ್ಷನ್ ಟೈಮ್ ನೋಡ್ಕಂಡೇ ಮಾಡಿದ್ದಾರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅದಕ್ಕೆ ಅವನ್ನ ಯಾರೂ ಪಾಪ ಆತ್ಮಹತ್ಯೆ ಮಾಡಿಕೊಂಡ ನನಗಿರೋ ಮಾಹಿತಿ ಪ್ರಕಾರ ಅವನ್ನೆಲ್ಲ ಗೋವಾಗೂ ಗೋವಾ ಕರ್ಕೊಂಡು ಕರ್ಕೊಂಡೋಗಿ ಅವನ್ನ ಚಿತ್ರಹಿಂಸೆ ಕೊಟ್ಟು ಇದಕ್ಕೆ ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿ ಇದಕ್ಕೆ ಓಚರ್ಸು ರೆಡಿ ಮಾಡು ಎಲ್ಲ ಇದು ಮೆಟೀರಿಯಲ್ ನಮ್ಗೆ ಬಂದಿದೆ ಅಂತ ಎಲ್ಲ ಮಾಡಿದ ಮೇಲೆ ಅವನು ಭಯ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಂದರೆ ಇವತ್ತು ಇದುವರೆಗೂ ನೂರೆಂಟು ಹಗರಣ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಂಪಣ್ಣ ನ್ಯಾಯಾಂಗ ತನಿಖೆಯ ವರ್ಜಿನೂ ಇನ್ನೂ ಸಬ್ಮಿಟ್ ಮಾಡಿಲ್ಲ ಲೋಕಾಯುಕ್ತ ಇದರಲ್ಲಿ ಅವರ ಮೇಲೆ ಸಾಕಷ್ಟು ವಿಚಾರಣೆಗಳಿತ್ತು ಲೋಕಾಯುಕ್ತ ಅಧಿಕಾರವನ್ನು ಹಿಂದೆ ಪಡೆದರು ಈ ರೀತಿ ಎಲ್ಲ ಸಂದರ್ಭದಲ್ಲೂ ಅದೃಷ್ಟವಂತರಾಗಿದ್ದರು ಸಿದ್ದರಾಮಯ್ಯನವರು ಅದೃಷ್ಟವಂತರಾಗಿದ್ದರು ಇನ್ನ ಅದೃಷ್ಟ ಅದೃಷ್ಟ ಇಲ್ಲ ಅವರ ಪಾಪದ ಕೊಡ ತುಂಬಿದೆ ಆ ಪಾಪದ ಕೊಡ ತುಂಬಿ ಇವತ್ತು ಅವರು ಕ್ರಮವನ್ನು ಎದುರಿಸಬೇಕಾಗತ್ತೆ ಅವ್ರ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ರಾಜೀನಾಮೆಯನ್ನು ಕೊಡಬೇಕು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ